नमस्कार स्नेहितरे तम्मेल्लरिगू नम्म चानल्गे निमगे स्वागत इवत्तु नावु बाध्यते नियमगळ बग्गे तिळिदुकोळ्ळोण इदु टीटी परीक्षेयल्लि ओंदु मार्क्स्गे फिक्स बंदे बरुत्ते इन्नु नम्म चानल्लन्नु यारु सब्स्क्रैब् माडिल्ल बेग बेग सब्स्क्रैब् माडि इवाग बाध्यते नियमगळु इदरल्लि मोदलनेदागि एरडर बाध्यते नियम याव रीतियागिदे अंत नोडोण कोट्टिरो संख्ये कोनेयल्लि अथवा बिडि स्थानदल्लि सोन्ने एरडु नाकु आरु एंटु बंद्रे अदु एरडरिंद निशेषवागि भाग होगुत्ते इल्लि बिडि स्थानदल्लि सोन्ने एरडु नाकु आरु एंटु बंतंद्रे अदु आ संख्येयु एरडरिंद भाग होगुत्ते उदाहरणेगागि 240 486 1284 ಇವೆಲ್ಲ ಸಂಖ್ಯೆಗಳು ಎರಡರಿಂದ ನಿಶೇಷವಾಗಿ ಭಾಗವಾಗುತ್ತೆ ಕೊನೆಯಲ್ಲಿ ಯಾವುದು 024 68 ಬಂತಂದ್ರೆ ಅದು ಎರಡರಿಂದ ಭಾಗವಾಗುತ್ತೆ ಇವಾಗ ಮೂರರ ಬಾಧ್ಯತೆ ನಿಯಮ ಯಾವ ರೀತಿ ಇದೆ ಅಂತ ನೋಡೋಣ ಕೊಟ್ಟಿರೋ ಸಂಖ್ಯೆಯಲ್ಲಿ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾಗಬೇಕು ಏನು ಕೊಟ್ಟಿರೋ ಸಂಖ್ಯೆದ ಆ ಸಂಖ್ಯೆಗಳ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾಗಬೇಕು ಆಗ ಮಾತ್ರ ಆ ಪೂರ್ತಿ ಸಂಖ್ಯೆ ಮೂರರಿಂದ ಭಾಗವಾಗುತ್ತೆ ನೋಡೋಣ ಬನ್ನಿ ಇವಾಗ ಮೊದಲನೇದಾಗಿ ಉದಾಹರಣೆಗೆ 12 ಅಂತ ತೆಗೆದುಕೊಳ್ಳೋಣ ಇದರ ಮೊತ್ತ ಮಾಡಿ 1 + 2 3 ಹಾಗಾದರೆ ಈ ಸಂಖ್ಯೆ ಮೂರರಿಂದ ಭಾಗವಾಗುತ್ತೆ ಇನ್ನೊಂದು 213 ಇದನ್ನು ಕೂಡಿಸಿ 2 1 3 3 3 6 ಅಂದ್ರೆ ಈ ಸಂಖ್ಯೆ 2 ರಿಂದ ಭಾಗ ಸಾರಿ 3 ರಿಂದ ಭಾಗವಾಗುತ್ತೆ ಇವಾಗ ಇನ್ನೊಂದು ಸಂಖ್ಯೆ ನೋಡೋಣ 2340 ಈ ಸಂಖ್ಯೆ 3 ರಿಂದ ಭಾಗವಾಗುತ್ತೆ 2 3 5 5 4 9 ಅದರಿಂದ ಈ ಸಂಖ್ಯೆಯನ್ನು 3 ರಿಂದ ಭಾಗವಾಗುತ್ತೆ ಇವಾಗ 4ರ ಬಾಧ್ಯತೆ ನಿಯಮ ನೋಡೋಣ ಇಂಟರೆಸ್ಟಿಂಗ್ ಆಗಿದೆಲ್ಲ ಈಗ 4ರ ಬಾಧ್ಯತೆ ನಿಯಮ ಯಾವ ರೀತಿ ನೋಡೋಣ ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ ಎರಡು ಸಂಖ್ಯೆ 4ರಿಂದ ಭಾಗವಾಗಬೇಕು ಯಾವುದು ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ ಎರಡು ಸಂಖ್ಯೆ 4ರಿಂದ ಏನಾಗಬೇಕು ಭಾಗವಾಗಬೇಕು ನೋಡೋಣ ಒಂದು ಉದಾಹರಣೆಗಾಗಿ 5616 ಇದು ಕೊನೆಯ ಸಂಖ್ಯೆ ಎಷ್ಟಿದೆ ಎರಡು ಸಂಖ್ಯೆ 16 16ರ 4ರಿಂದ ಭಾಗವಾಗುತ್ತೆ ಆದ್ದರಿಂದ ಈ ಪೂರ್ತಿ ಸಂಖ್ಯೆ ಏನಾಗುತ್ತೆ 4ರಿಂದ ಭಾಗವಾಗುತ್ತೆ ಇನ್ನೊಂದು ಸಂಖ್ಯೆ ನೋಡೋಣ 436 ಕೊನೆಯ ಸಂಖ್ಯೆ ಎಷ್ಟಿದೆ 36 36 4ರಿಂದ ಭಾಗವಾಗುತ್ತೆ ಯಾವುದು 4×9=36 ಆದ್ದರಿಂದ ಈ ಪೂರ್ತಿ ಸಂಖ್ಯೆ ಕೂಡ 4ರಿಂದ ಭಾಗವಾಗುತ್ತೆ ಇದು 4ರ ಭಾಜ್ಯತೆಯ ನಿಯಮ ಇವಾಗ 5ರ ಭಾಜ್ಯತೆಯ ನಿಯಮ ಏನಂದ್ರೆ ಕೊಟ್ಟಿರುವ ಸಂಖ್ಯೆ ಕೊನೆಯಲ್ಲಿ 0 5 ಬಂತಂದ್ರೆ ಅದು 5ರಿಂದ ಭಾಗವಾಗುತ್ತೆ ಕೊನೆಯ ಸಂಖ್ಯೆ ಯಾವುದು ಸ್ನೇಹಿತರೆ ಕೊನೆಯ ಸಂಖ್ಯೆ 0 ಮತ್ತು 0 ಅಥವಾ 5 ಬಂತಂದ್ರೆ ಆ ಸಂಖ್ಯೆ 5ರಿಂದ ಭಾಗವಾಗುತ್ತೆ ಉದಾಹರಣೆಗೆ 500 225 75 ಕೊನೆಯ ಸಂಖ್ಯೆ 5 ಇದೆಲ್ಲಿ ಇಲ್ಲಿ 0 ಇದೆ ಇದು 5ರ ಭಾಜ್ಯತೆಯ ನಿಯಮ ಇವಾಗ 6ರ ಭಾಜ್ಯತೆಯ ನಿಯಮ ಕೇರ್ಫುಲ್ ಆಗಿ ಕೇಳಿ 6ರ ಭಾಜ್ಯತೆಯ ನಿಯಮ ಕೊಟ್ಟಿರೋ ಸಂಖ್ಯೆಯು 2ರಿಂದ ಭಾಗವಾಗಬೇಕು 3ರಿಂದನೂ ಭಾಗವಾಗಬೇಕು ಎರಡೂ ಸಂಖ್ಯೆಯಿಂದ 2ರಿಂದ ಭಾಗವಾಗಬೇಕು 3ರಿಂದ ಭಾಗವಾಗಬೇಕು ಆಗ ಮಾತ್ರ ಆ ಸಂಖ್ಯೆಯು 6ರಿಂದ ಭಾಗವಾಗುತ್ತೆ ಉದಾಹರಣೆಗಾಗಿ ನೋಡೋಣ ಬನ್ನಿ 3036 ಇದು ಕೊನೆಯ ಸಂಖ್ಯೆ 6 ಇದೆ ಆದ್ದರಿಂದ ಇದು 2ರಿಂದ ಭಾಗವಾಗುತ್ತೆ ಇವಾಗ ಏನು ಮಾಡಬೇಕು 3ರ ಭಾಜ್ಯತೆಯ ನಿಯಮ ಏನಿದೆ ಕೂಡಿಸಬೇಕು 3 3 6 6 6 12 12 3ರಿಂದ ಭಾಗವಾಗುತ್ತೆ ಆದ್ದರಿಂದ ಈ ಪೂರ್ತಿ ಸಂಖ್ಯೆ 6ರಿಂದ ಭಾಗವಾಗುತ್ತೆ ಇನ್ನೊಂದು ಸಂಖ್ಯೆ ನೋಡೋಣ 414 ನೋಡೋಣ ಇದು ಕೊನೆಯ ಸಂಖ್ಯೆ 4 ಇದೆ ಕೊನೆಯ ಸಂಖ್ಯೆ 4 ಇದೆ 2ರಿಂದ ಭಾಗವಾಗುತ್ತೆ ಇಷ್ಟು ಕೂಡಿಸಿ 4 1 5 5 4 9 ಇದು ಕೂಡ 6ರಿಂದ ಭಾಗವಾಗುತ್ತೆ ಇವಾಗ 7ರ ಭಾಜ್ಯತೆಯ ನಿಯಮ ನೋಡೋಣ
ಕೊಟ್ಟಿರುವ ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಎರಡರಷ್ಟು ಮಾಡಬೇಕು. ಮೊದಲನೆಯದಾಗಿ ಬಿಡಿ ಸ್ಥಾನದ ಅಂಕಿ ಏನು ಮಾಡಬೇಕು, ಎರಡರಷ್ಟು ಮಾಡಬೇಕು. ಎರಡರಷ್ಟು ಮಾಡಿದಾಗ ಉಳಿದ ಸಂಖ್ಯೆಯಲ್ಲಿ ಏನು ಮಾಡಬೇಕು, ಕಳೆದಾಗ ಆ ಸಂಖ್ಯೆ ಏಳರಿಂದ ಭಾಗ ಹೋಗುತ್ತೆ. ಏಳರಿಂದ ಭಾಗ ಹೋಗುತ್ತೆ. ಒಂದು ಉದಾಹರಣೆ ನೋಡೋಣ. 7336 ಮೊದಲನೇದಾಗಿ ಏನು ಮಾಡಬೇಕು, ಬಿಡಿ ಸ್ಥಾನವನ್ನು ಎರಡರಷ್ಟು ಮಾಡಬೇಕು. ಆರಕ್ಕೆ ಏನು ಮಾಡ್ರಿ, ಎರಡರಷ್ಟು ಮಾಡ್ರಿ, ಎಷ್ಟಾಗುತ್ತೆ, ಹನ್ನೆರಡು ಆಗುತ್ತಾ. ಈ ಹನ್ನೆರಡನ್ನು ಈ ಸಂಖ್ಯೆಯಲ್ಲಿ ಮೈನಸ್ ಮಾಡಬೇಕು. 733 ಮೈನಸ್ 12 ಎಷ್ಟಾಗುತ್ತೆ, 1 2 1. ಈ ಸಂಖ್ಯೆ 7ರಿಂದ ಭಾಗವಾಗುತ್ತೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ ನೋಡಿ ಎಷ್ಟಾಗುತ್ತೆ. 7 × 7 = 0 7 × 3 = 21. ಈ ರೀತಿಯಾಗಿ 7ರ ಭಾಜ್ಯತೆ ನಿಯಮವನ್ನು ನಾವು ಮಾಡಬಹುದು. ಇವಾಗ ಇನ್ನೊಂದು 714 ಕೂಡ ಇದು 7ರ ಭಾಜ್ಯತೆಯ ನಿಯಮ ಆಗಿದೆ. ಇವಾಗ 8 9 10ರ ಭಾಜ್ಯತೆಯ ನಿಯಮಗಳು ಯಾವ ರೀತಿ ಇದೆ ಅಂತ ನೋಡೋಣ. ಇವಾಗ 8ರ ಭಾಜ್ಯತೆಯ ನಿಯಮ ಬಗ್ಗೆ ತಿಳಿದುಕೊಳ್ಳೋಣ. 4ರ ಭಾಜ್ಯತೆ ನಿಯಮದಲ್ಲಿ ಕೊನೆಯ ಎರಡು ಸಂಖ್ಯೆಗಳು 4ರಿಂದ ಭಾಗ ಹೋದರೆ ಅದು 4ರಿಂದ ಪೂರ್ತಿಯಾಗಿ ಭಾಗ ಹೋಗುತ್ತೆ. ಅದೇ ರೀತಿಯಾಗಿ 8ರ ಭಾಜ್ಯತೆ ನಿಯಮದಲ್ಲಿ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋದರೆ ಅದು ಆ ಸಂಖ್ಯೆಯು ಪೂರ್ತಿಯಾಗಿ 8ರಿಂದ ಭಾಗ ಹೋಗುತ್ತೆ. ಕೊನೆಯ 3 ಸಂಖ್ಯೆ 8ರಿಂದ ಭಾಗ ಹೋಗಬೇಕು. ಉದಾಹರಣೆಗೆ ನೋಡೋಣ. ಒಂದು ಇದೆಷ್ಟಿದೆ, 71256. ಈಗ ಕೊನೆಯ 3 ಸಂಖ್ಯೆ ಎಷ್ಟಿದೆ, 256. ಈ 256 8ರಿಂದ ಭಾಗ ಹೋಗಬೇಕು. 8 × 3 = 24 × 8 = 16. ಹಾಗಾದರೆ ಈ ಪೂರ್ತಿ ಸಂಖ್ಯೆ 8ರಿಂದ ಭಾಗ ಹೋಗುತ್ತೆ. ಇನ್ನೊಂದು ಸಂಖ್ಯೆ ನೋಡೋಣ. ಈ ಸಂಖ್ಯೆ ಕೊನೆಯ 3 ಸಂಖ್ಯೆ ಎಷ್ಟಿದೆ, 556. 8ರಿಂದ ಭಾಗ ಹೋಗಬೇಕು. 8 × 6 = 48 = 56. 8 × 7 = 56. ಹಾಗಾಗಿ ಈ ಸಂಖ್ಯೆ ಕೂಡ 8ರಿಂದ ಭಾಗ ಹೋಗುತ್ತೆ ಮತ್ತು ಈ ಸಂಖ್ಯೆ ಕೂಡ 8ರಿಂದ ಭಾಗ ಹೋಗುತ್ತೆ. ಇವಾಗ 9ರ ಭಾಜ್ಯತೆ ನಿಯಮಗಳು ನೋಡೋಣ. 9ರ ಭಾಜ್ಯತೆ ನಿಯಮ ಏನಿದೆ ಅಂದರೆ, ಕೊಟ್ಟಿರುವ ಸಂಖ್ಯೆಗಳಲ್ಲಿನ ಅಂಕಿಗಳ ಮೊತ್ತ 9ರಿಂದ ಭಾಗ ಹೋಗಬೇಕು. ಯಾವ ರೀತಿ 3ರ ಭಾಜ್ಯತೆ ನಿಯಮದಲ್ಲಿ ಕೊಟ್ಟಿರುವ ಸಂಖ್ಯೆಗಳ ಮೊತ್ತದಿಂದ 3ರಿಂದ ಭಾಗ ಹೋಗಬೇಕಲ್ಲ, ಅದೇ ರೀತಿ ಈ 9ರ ಭಾಜ್ಯತೆಯ ನಿಯಮದಲ್ಲಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅಂಕಿಗಳ ಮೊತ್ತ 9ರಿಂದ ಭಾಗ ಹೋಗಬೇಕು. ಉದಾಹರಣೆಗಾಗಿ ನೋಡೋಣ. 18 ಕೂಡಿಸ್ರಿ 1 × 8 = 9. ಆದ್ದರಿಂದ ಇದು 9ರಿಂದ ಭಾಗ ಹೋಗುತ್ತೆ. ಇನ್ನೊಂದು 9126. ಇದು ಕೂಡಿಸ್ರಿ 10 12 18. ಆದ್ದರಿಂದ ಈ ಸಂಖ್ಯೆ ಕೂಡ ಏನಾಗುತ್ತೆ, 9ರಿಂದ ಭಾಗ ಹೋಗುತ್ತೆ. ಇವಾಗ 10ರ ಭಾಜ್ಯತೆಯ ನಿಯಮ. 10ರ ಭಾಜ್ಯತೆಯ ನಿಯಮದಲ್ಲಿ ಕೊನೆಯ ಸಂಖ್ಯೆ 0 ಬಂದರೆ ಕೊನೆಯ ಅಂಕಿ ಅಥವಾ ಸಂಖ್ಯೆ ಅಂಕಿ 0 ಬಂದರೆ ಆ ಸಂಖ್ಯೆ 10ರಿಂದ ಭಾಗ ಹೋಗುತ್ತೆ. 100 4040 ಇದು ಎಲ್ಲರಿಗೂ ಗೊತ್ತಿರುತ್ತೆ. 10ರ 10, ಸೊ ಕೊನೆಯಲ್ಲಿ 0 ಬಂದರೆ 10ರಿಂದ ಭಾಗ ಹೋಗುತ್ತೆ ಅಂತ ತಮಗೆಲ್ಲರೂ ಗೊತ್ತೇ ಇರುವಂತಿದೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.